ಡಿಆರ್ಡಿಒದ ಹಿರಿಯ ವಿಜ್ಞಾನಿ ವಿಜ್ಞಾನ ಬರಹಗಾರ ಸುಧೀಂದ್ರ ಹಾಲ್ದೊಡ್ಡೇರಿ ನಿಧನರಾಗಿದ್ದಾರೆ. ಅವರಿಗೆ 61 ವರ್ಷ ವಯಸ್ಸಾಗಿತ್ತು. ಸುಧೀಂದ್ರ ಅವರಿಗೆ ಕಳೆದ ವಾರ ತೀವ್ರ ಹೃದಯಾಘಾತವಾಗಿತ್ತು. ನಂತರ ಅವರನ್ನ ಜೆಪಿನಗರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತೀವ್ರ ಹೃದಯಾಘಾತದಿಂದ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆಯುಸಿರೆಳೆದಿದ್ದಾರೆ. ಇನ್ನು ಅವರ ಆಸೆಯಂತೆ ಬೆಂಗಳೂರು ಮೆಡಿಕಲ್ ಕಾಲೇಜ್ಗೆ ದೇಹದಾನಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಡಿಆರ್ಡಿಒದ ಹಿರಿಯ ವಿಜ್ಞಾನಿಯಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ರು, ಜೊತೆಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬರಹಗಳನ್ನು ಕೂಡ ಪ್ರಕಟ ಮಾಡಿದ್ರು. ಸೊ ವಿಜ್ಞಾನ ಬರಹಗಾರರಾಗಿ ಕೂಡ ಗುರುತಿಸಿಕೊಂಡಿದ್ರು. ಸುಧೀಂದ್ರ ಹಾಲ್ದೊಡ್ಡೇರಿ ಅವರು ನಿಧನರಾಗಿದ್ದಾರೆ. 61 ವರ್ಷ ವಯಸ್ಸಾಗಿತ್ತು. ಸುಧೀಂದ್ರ ಅವರಿಗೆ ಕಳೆದ ವಾರ ತೀವ್ರ ಹೃದಯಾಘಾತ ಆಗಿತ್ತು. ಸೊ ಅದಾದ ಬಳಿಕ ಅವರನ್ನ ಜೆಪಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತೀವ್ರ ಹೃದಯಾಘಾತದಿಂದ ಮೆದುಳು ಕೂಡ ನಿಷ್ಕ್ರಿಯಗೊಂಡಿತ್ತು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರಕಾಶ್. ಸೊ ಪ್ರಕಾಶ್ ಈಗ ಹಿರಿಯ ವಿಜ್ಞಾನಿ ಮತ್ತು ವಿಜ್ಞಾನ ಬರಹಗಾರ ಸುಧೀಂದ್ರ ಹಾಲ್ದೊರೆಡ್ಡಿ ಅವರು ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ರು, ಬಟ್ ನಿಧನರಾಗಿದ್ದಾರೆ. ತೀವ್ರ ಹೃದಯಾಘಾತ ಆಗಿತ್ತು, ಚಿಕಿತ್ಸೆ ಯಶಸ್ವಿ ಆಗಲಿಲ್ಲ ಅನ್ನೋ ಕಾರಣಕ್ಕೆ. ಖಂಡಿತ ವಿಜಯ್, ಏನಂತ ಹೇಳಿದ್ರೆ ಕಳೆದ 21ನೇ ತಾರೀಕು ಅವರು ಸಣ್ಣ ಪ್ರಮಾಣದಲ್ಲಿ ಹೃದಯಾಘಾತ ಆಗಿರ್ತದೆ. ಈ ವೇಳೆ ಅವರ ಕುಟುಂಬಸ್ಥರು ಆಸ್ಪತ್ರೆಗೆ ಒಂದು ಖಾಸಗಿ ಆಸ್ಪತ್ರೆಗೆ ಒಂದು ದಾಖಲು ಮಾಡಿರ್ತಾರೆ. ಆದ್ರೆ ಚಿಕಿತ್ಸೆಯನ್ನ ನೀಡಿದಂತ ಡಾಕ್ಟರ್ ಎತ್ತಿನವರೆಗೂ ಚಿಕಿತ್ಸೆ ನೀಡ್ತಿದ್ರು. ಆದ್ರೆ ಚಿಕಿತ್ಸೆಗೆ ಸ್ಪಂದಿಸಿದ ಸುಧೀಂದ್ರ ಅವರು ಇವತ್ತು ಸುಮಾರು ಒಂದು 12:30 ವೇಳೆಗೆ ಒಂದು ನಿಧನವನ್ನ ಹೊಂದಿರುವಂತದ್ದು. ಅವರ ಆಸೆಯಂತೆ ಏನಂತ ಹೇಳಿದ್ರೆ ಅವರ ಮಗಳು ಕೂಡ ಹೇಳಿ ಹೇಳಿ ಪಬ್ಲಿಸಿಟಿಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಅವರ ಆಸೆ ಕೂಡ ಆಗಿತ್ತು, ವಿಜ್ಞಾನಿ ಅಂದ್ರೆ ಏನು MBBS ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣ ದೇಹವನ್ನ ಒಂದು ಇದಕ್ಕೆ ನಾವು ದಾನವನ್ನ ಮಾಡ್ತಾ ಇದ್ವಿ. ಯಾವುದೇ ರೀತಿಯಲ್ಲೂ ಅವರ ಆಸೆ ಕೂಡ ಅದೇ ಆಗಿತ್ತು, ಯಾಕಂದ್ರೆ ಅವರು ವಿಜ್ಞಾನಕ್ಕೋಸ್ಕರ ದುಡಿದಂತ ವ್ಯಕ್ತಿಯಾಗಿದ್ರು. ಹೀಗಾಗಿ ಜನರ ಅಭಿಲಾಷೆ ಕೂಡ ಅವರ ಮನಸ್ಸಲ್ಲಿ ಇತ್ತು. ಸಮಾಜಕ್ಕೆ ಯಾವ ರೀತಿ ಕೊಡುಗೆಯನ್ನ ನೀಡಬೇಕು, ಯಾವ ರೀತಿ ಸಮಾಜವನ್ನ ಮುನ್ನಡೆಗೆ ತರಬೇಕು ಅಂತೇಳಿ, ಹೀಗಾಗಿ ಅವರ ಸಾಕಷ್ಟು ಆಸೆಗಳನ್ನ ಇವತ್ತು ನಾವು ಈಡೇರಿಸಿ ಅವರನ್ನ ಕಳೆದುಕೊಂಡ ಮೇಲೆ ಅವರ ದೇಹ ದಾನ ಮಾಡುವ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತೇಳಿ ಅವರ ಮಗಳು ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇದೆ. ಓಕೆ, ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ. ತೀವ್ರವಾಗಿ ಹೃದಯಾಘಾತ ಆಗಿತ್ತು, ಬಟ್ ಇಲ್ಲಿ ಸ್ಮರಿಸಬೇಕಾದ ವಿಷಯ ಅಂದ್ರೆ ಅವರ ಆಸೆಯಂತೆ ಈಗ ಬೆಂಗಳೂರು ಮೆಡಿಕಲ್ ಕಾಲೇಜ್ಗೆ ದೇಹವನ್ನ ದಾನ ಮಾಡಲಾಗಿದೆ. ಕುಟುಂಬಸ್ಥರು ಕೂಡ ಅದಕ್ಕೆ ನಿರ್ಧಾರ ಮಾಡಿದ್ದಾರೆ.